ಚಿತ್ರರಚನೆಗೆ ಬೇಕಾಗುವ ಸಾಮಗ್ರಿಗಳು ಇಂತಿವೆ. ಮೊದಲಿಗೆ ಪೆನ್ಸಿಲ್ನ ಹಾಗೂ ಮತ್ತು ಸ್ಕೇಲ್ನ ಸಹಾಯದಿಂದ ನಿಮಗೆ ಬೇಕಾದಲ್ಲಿ ಮಾತ್ರ ಈ ರೀತಿ ಜಾಮಿತಿಕ ಆಕಾರಗಳು ಜಾಮೆಟ್ರಿಕಲ್ ಫಾರ್ಮ್ಸ್ ಸ್ಕ್ವಯರು ಬಾಕ್ಸ್ ಈ ಥರ ಫಸ್ಟು ಒಂದು ರಫ್ಫಾಗಿ ಜಸ್ಟ್ ಆ ಮೂರ್ತಿ ಆದಿಯೋಗಿ ಮೂರ್ತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ರಫ್ ಸ್ಕೆಚ್ಚನ್ನು ಮಾಡ್ಕೋಬೇಕು. ಅದಾದಮೇಲೆ ಅದರ ಮೇಲೆ ಆ ಮೂರ್ತಿಯ ಬಾಹ್ಯರೇಖೆಗಳು ಅವನ್ನ ರಫ್ಫಾಗಿ ಸ್ಕೆಚ್ ಮಾಡ್ಕೊಳ್ತಾ ಹೋಗೋದು. ಮೊದಲಿಗೆ ಈ ರೀತಿ ಸ್ಕೆಚ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಎಚ್ ಬಿ ಪೆನ್ಸಿಲನ್ನು ಬಳಸಿ ನಿಮಗೆ ಲೈಟಾಗಿ ಬರುತ್ತೆ ಮತ್ತು ಆಮೇಲೆ ನಿಮಗೆ ಎರೇಸರ್ನ ಅವಶ್ಯಕತೆ ಇರೋದಿಲ್ಲ. ಆದರೆ ನಾನು ಇದರಲ್ಲಿ ಡಾರ್ಕ್ ಶೇಡನ್ನು ತೊಗೊಂಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಕಾಣೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಡಾರ್ಕ್ ಶೇಡನ್ನು ತೊಗೊಂಡಿದ್ದೀನಿ. ಎಚ್ ಪಿ ಅಲ್ಲೇ ಡಾರ್ಕ್ ಪೆನ್ಸಿಲನ್ನು ಬಳಸಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಮೂರ್ತಿಯ ಬಾಹ್ಯರೇಖೆಗಳನ್ನು ಚಿತ್ರಿಸ್ಕೋಬೇಕು. ಔಟ್ಲೈನ್ ಡ್ರಾಯಿಂಗ್ಸ್ ಇದಾದಮೇಲೆ ಬಣ್ಣಗಳನ್ನು ಡ್ರೈ ಪೇಸ್ಟಲ್ಗಳನ್ನು ಹೇಗೆ ಬಳಸೋದು ಅಂತ ನೋಡೋಣ. ಇದನ್ನೊಂದು ಈ ಚಿತ್ರವನ್ನು ರಚನೆ ಮಾಡೋದಕ್ಕೆ ಎರಡು ವೀಡಿಯೋಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ಮೊದಲನೇ ವೀಡಿಯೋ. ನೆಕ್ಸ್ಟು ಇದರ ಮುಂದುವರೆದ ಭಾಗ ಎರಡನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಹ್ಯರೇಖೆಗಳು, ಅದಾದಮೇಲೆ ಬೇಡದಿರೋದನ್ನೆಲ್ಲ ಎರೇಸರ್ನ ಮೂಲಕ ಅಳಸಾಕಿ, ಇದಾದಮೇಲೆ ಡ್ರೈ ಪೇಸ್ಟಲ್ಸ್ಗಳನ್ನು ಬಳಸ್ಕೋಬೇಕು. ಡ್ರೈ ಪೇಸ್ಟಲ್ಸ್ಗಳನ್ನು ಮೊದಲಿಗೆ ಅಪ್ಲೈ ಮಾಡಬೇಕು. ನಿಮಗೆ ಅನಿಸ್ಬೋದು ಏನಿದು ಬ್ರೌನು ಬ್ಲೂ ಅಥವಾ ಆಕರೆಲೋ ಈ ಥರ ಬಣ್ಣಗಳನ್ನೆಲ್ಲ ಹಾಕ್ತಾಯಿದ್ದಾರೆ ಅಂತ. ಆ ಶಿಲ್ಪ ಬ್ಲ್ಯಾಕ್ ಇದೆ, ಇವರೇನೆಲ್ಲ ಈ ಥರ ಬಣ್ಣಗಳನ್ನು ಬಳಸ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಆದರೆ ಯಾವುದೇ ವಿಗ್ರಹವನ್ನು ಅಥವಾ ಯಾವುದೇ ಒಂದು ಮಾನ್ಯುಮೆಂಟ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಈ ರೀತಿಯ ಬಣ್ಣಗಳು ನಮಗೆ ಕಂಡುಬರ್ತವೆ. ನಾವು ಚಿತ್ರರಚನೆಗೂ ಮುನ್ನ ನಾವು ಬರಿತಕ್ಕಂತಹ ಶಿಲ್ಪವನ್ನು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಬೇಕು. ಅದ್ರ ಮೇಲೆ ಯಾವ ರೀತಿ ಬೆಳಕು ನೆರಳು ಬಿದ್ದಿದೆ ಅಂತ, ಹಾಗೂ ಅದು ಯಾವ ಬಣ್ಣಗಳಿಂದ ಕೂಡಿದೆ. ಯಾಕಂದರೆ ಪ್ರಕೃತಿಯಲ್ಲಿ ಎಲ್ಲ ಬಣ್ಣಗಳು ಸಮೇತ ಒಂದ್ರ ಮೇಲೆ ಒಂದು ರಿಫ್ಲೆಕ್ಟ್ ಆಗ್ತಾ ಇರ್ತವೆ. ಸೊ ಹಂಗಾಗಿ ಆದಿಯೋಗಿ ಪ್ರತಿಮೆಯಲ್ಲೂ ಕೂಡ ಸುತ್ತಲಿನ ಗುಡ್ಡಗಳು, ಮೇಲಿನ ಆಕಾಶ, ಭೂಮಿ ಎಲ್ಲವೂ ಕೂಡ ರಿಫ್ಲೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ರೀತಿ ಬಣ್ಣಗಳು ನಾವು ಕಾಣ್ತವೆ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ಅರ್ಧ ಕಣ್ಣನ್ನು ಮುಚ್ಚಿಕೊಂಡು ನೀವು ನೋಡಿದಾಗ ನಿಮಗೂ ಕೂಡ ಈ ರೀತಿ ಬಣ್ಣಗಳು ಕಾಣಿಸ್ತವೆ. ಸೂಕ್ಷ್ಮವಾದ ಒಂದು ಗ್ರಹಿಕೆ ನಿಮ್ಮಲ್ಲಿ ಬೇಕಾಗುತ್ತೆ. ಸೊ ಮೊದಲಿಗೆ ಈ ರೀತಿಯಾಗಿ ಪೇಸ್ಟಲ್ಸ್ಗಳನ್ನು ಅಪ್ಲೈ ಮಾಡಬೇಕು. ಮೊದಲಿಗೆ ತುಂಬ ಡಾರ್ಕ್ ಇರ್ತಕ್ಕಂಥ ಬಣ್ಣಗಳನ್ನ ಬಳಸೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಲೈಟಾಗಿ ಬಣ್ಣಗಳನ್ನು ಅಪ್ಲೈ ಮಾಡಬೇಕು, ಲೈಟ್ ಕಲರ್ಸ್ಗಳನ್ನು. ಅದಾದಮೇಲೆ ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹೀಗೆ ನಾಲ್ಕು ಶೇಡ್ಗಳನ್ನು, ಸರಿ ನಾಲ್ಕು ಏನಂತಾರೆ, ನಾಲ್ಕು ಪ್ಯಾಚಸ್ ಅಂತೀವಿ ನಾವು. ಸೊ ನಾಲ್ಕು ಪ್ಯಾಚ್ಗಳಲ್ಲಿ ನಾವು ವರ್ಕ್ನ ಮುಗಿಸ್ತಾ ಹೋಗಬೇಕು. ಫಸ್ಟ್, ಸೆಕೆಂಡ್, ಥರ್ಡ್ ಲೇಯರ್ಗಳನ್ನಾಗಿ ನಾವು ಮಾಡ್ಕೊತ ಹೋಗಬೇಕು. ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಲೇಯರ್ಗಳನ್ನು ನಾನು ಇಲ್ಲಿ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೇಯರು. ಅಂದರೆ ಫಸ್ಟ್ಗೆ ಲೈಟ್ ಬಣ್ಣಗಳನ್ನು ಸೊ ನಾವು ಬಳಸ್ಕೊತಿದ್ದೀವಿ. ಇದರಲ್ಲಿ ಫಸ್ಟ್ ರೀ, ಸೆಕೆಂಡ್ ರೀ, ಥರ್ಡ್ ರೀ ಕಲರ್ಸ್ಗಳು ಎಲ್ಲವನ್ನೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮೊದಲಿಗೆಲ್ಲ
ಶೇಡ್ ಮಾಡ್ಕೋಬೇಕು. ಶೇಡ್ ಮಾಡ್ಕೊಂಡ ಇದಾದಮೇಲೆ ಬಣ್ಣಗಳನ್ನು ಬೆರಳಿನ ಸಹಾಯ ಅಥವಾ ಈ ಬಡ್ಸ್ಗಳ ಸಹಾಯದಿಂದ ನಾವು ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ಸ್ಪ್ರೆಡ್ ಮಾಡೋದನ್ನು ನಾನು ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗ ಇರುತ್ತೆ. ಸೊ ಅದರಲ್ಲಿ ಯಾವ ರೀತಿ ಈ ಚಿತ್ರವನ್ನು ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.